ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಕರ್ಣ. ಸೊ ಬನ್ನಿ, ಲೆಟ್ಸ್ ಗೋ, ನೋಡೋಣ ಹೇಗಿದೆ ಅಂತೇಳಿ. ಇಟ್ಸ್ ಅ ಕ್ಲೌಡಿ ಆಗಿ ವಂಡರ್ಫುಲ್ ವ್ಯೂ. ಇವಾಗ ಸಂಡೇ ಆಗಿದ್ರಿಂದ ತುಂಬಾ ಜನ ತುಂಬಿಕೊಂಡಿದ್ದಾರೆ ಈ ಬೀಚ್ ಅಲ್ಲಿ. ಈ ಬೀಚ್ ಗೆ ಸಾಕಷ್ಟು ಇತಿಹಾಸ ಇದೆ ತನ್ನದಾಗಿರೋದು. ಕಮ್, ಲೆಟ್ಸ್ ಗೋ. ಇಷ್ಟೊಂದು ದೇಶ ಉಂಟು, ಯಾವತ್ತಾದ್ರೂ ಸಮುದ್ರ ನೋಡಿದ್ರ ನೀವು ಊರಲ್ಲಿ? ಗುಲ್ಬರ್ಗದಲ್ಲಿ ಸಮುದ್ರಗಳೇ ಇಲ್ಲ, ಹೌದಾ? ಹಾಗಂತ ಹೇಳಿ ಮಧ್ಯದಲ್ಲಿ ಹೋಗ್ಬೇಡಿ, ಇಲ್ಲ ಇರಿ, ಯಾಕಂದ್ರೆ ತುಂಬಾ ಡೇಂಜರಸ್. ಈಗ 12 ಗಂಟೆ ನಂತರ ತುಂಬಾ ಅಬ್ಬರಗಳು ಜಾಸ್ತಿ ಆಗ್ತದೆ. 1 ಗಂಟೆ ನಂತರ ಎಷ್ಟೋ ಜನ ಬೆಂಗಳೂರಿಂದ ಬರ್ತಾರೆ, ಜೀವ ಕಳ್ಕೊಳ್ತಾರೆ. ಸೊ ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ಫಾಲೋ ಮಾಡಿ. ಸೊ ಅಲೆಗಳ ಅಬ್ಬರ ಯಾವಾಗ ಜಾಸ್ತಿ ಇರತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಒಳ್ಳೆ ದೃಷ್ಟಿಯಲ್ಲಿ ಈ ಒಂದು ಪ್ಲೇಸ್ ನ ವಿಸಿಟ್ ಮಾಡಿ, ಹಾಗೂ ಯಾವುದೇ ಅಪಾಯಕಾರಿ ಘಟನೆ ನಡೆದಿರ್ತಾರ ನಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಕಿರಣ್ ಕುಮ್ಟಾ ಕ್ರಿಯೇಷನ್ ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಎಲ್ಲರೂ ತುಂಬಾ ಕ್ರೌಡ್ಸ್ ಇದೆ, ಸಂಡೇ ದಿನ ಎಂಜಾಯ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಬ್ಬ ಇರೋದ್ರಿಂದ ತುಂಬಾ ಕ್ರೌಡ್ಸ್ ಇದೆ ನೋಡಿ, ಹಾಗೂ ವಿಸಿಟರ್ಸ್ ತುಂಬಾನೇ ಇದ್ದಾರೆ ಅಂತ ಹೇಳ್ಬೇಕು. ನಾನಂತೂ ಬೀಚ್ ಅನ್ನು ಸಾಕಾದ ಎಂಜಾಯ್ ಮಾಡ್ತಾ ಇದ್ದೀನಿ ನೋಡಿ. ವಿಸಿಟರ್ಸ್ ಎಲ್ಲ ವೇವ್ಸ್ ಗಳು ತುಂಬಾ ಅಬ್ಬರದಿಂದ ಬರ್ತಾ ಇರುವಂತದ್ದು.